ಇವತ್ತು ಬ್ಯಾಂಕಾಗಿ ಒಂದು 1 ರೂಪಾಯಿ ಇಟ್ರೆ ಅದು 2 ರೂಪಾಯಿ ಕೊಡಬೇಕಂದ್ರೆ 10 ವರ್ಷ ಬೇಕು ಇವತ್ತು ಕುರಿ 1 ವರ್ಷದಲ್ಲಿ 1 ರೂಪಾಯಿ ಹಾಕಿ 2 ರೂಪಾಯಿ ನಿಜವಾಗಿ ಲಾಭ ನೋಡಬಹುದು ನಿಜವಾಗಿ ಸತ್ಯವಾಗಿ ಹೇಳ್ತಾ ಇದೀನಿ ರೈತನಿಗೆ ಅಂತ ತುಂಬಾ ಲಾಭ ಇದೆ ರೈತನಿಗೆ ಒಂದು ಮಿತ್ರನ ಇವತ್ತು 15 ದುಡ್ಡು ಚಿಕ್ಕದು ಅಂದ್ರೆ ಹೈನುಗಾರಿಕೆ ಒಳಗಡೆ 16 ದಿನಕ್ಕೆ ನಮ್ಮ ಅಕೌಂಟ್ ಗೆ ದುಡ್ಡು ಬೀಳ್ತದೆ ಸುಮಾರು ನನ್ನ ಹತ್ರ ಒಂದಕ್ಕಿಂತ 50 ಬಾಕ್ಸ್ ಇರ್ತದೆ ಒಂದಕ್ಕಿಂತ 100 ಬಾಕ್ಸ್ ಇರ್ತದೆ ಒಂದಕ್ಕಿಂತ ಬೇರೆ ಪಾಲಿನೇಷನ್ ಗೆ ಹೋಗ್ತವೆ ಕಮ್ಮಿ ಅಂದ್ರೆ ಒಂದು ವರ್ಷದಲ್ಲಿ ಜೇನಲ್ಲಿ ನನಗೆ ಒಂದು 2 ಲಕ್ಷ ರೂಪಾಯಿ ಆದಾಯ ಇದೆ ಮುಂಜಾನೆ ಇವತ್ತು ಇದು ಮಾ ಇದು ಕಮ್ಮಿ ಅಂತಂದ್ರೆ ಒಂದು 2 ಕೆಜಿ ಬರ್ತದೆ 2 ಕೆಜಿ ಅಂದ್ರೆ ಒಂದು 800 ರೂಪಾಯಿ ಆಗ್ತದೆ ಎರೆಹುಳು ಗೊಬ್ಬರ ಮಾರಾಟ ಮಾಡಿದ್ರೆ 1 ಕೆಜಿ 10 ರೂಪಾಯಿ ಐತೆ 8 ರೂಪಾಯಿ ಐತೆ 6 ರೂಪಾಯಿ ಐತೆ ಒಂದು 50 ಮಣ್ಣು ಸ್ವಲ್ಪ ಸಗಣಿ ಹಾಕ್ಬಿಟ್ಟು ಅದರ ಮೇಲೆ ನೀರು ಬಿಟ್ಟುಬಿಟ್ಟು ಆದ್ಮೇಲೆ ಈಗ ಅಜೋಲ ಬಿಟ್ರೆ ನಮಗೆ ಆರಾಮಾಗಿ ಬೆಳ್ಕಂತ ಇರ್ತದೆ ಅದು ಮತ್ತೆ ಎಷ್ಟು 16 ವರ್ಷ ಅಲ್ಲ ಇನ್ನು 100 ವರ್ಷ ಹಾಕಿದ್ರು ಸಹ ಈ ದೇಸಿ ತಳಿ ಬೀಜ ಒಂದು ನಮಗೆ ಹಂಗೆ ಮರು ಬಳಕೆ ಬರ್ತಾ ಇರ್ತದೆ ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ ಚಿಕ್ಕ ಜಾಗದಲ್ಲಿ ಸುಸ್ಥಿರವಾದ ಬದುಕು ನೆಮ್ಮದಿಯ ಬದುಕು ಮತ್ತು ಉತ್ತಮ ಆದಾಯವನ್ನು ಕೃಷಿಯಲ್ಲಿ ಗಳಿಸಬಹುದು ಅದಕ್ಕೆ ನಮಗೆ ಉದಾಹರಣೆಯಾಗಿ ಸಿಕ್ಕಿರತಕ್ಕಂತರು ಲಕ್ಷ್ಮೇ ಗೌಡರು ಕುಂಟನಹಳ್ಳಿ ಗ್ರಾಮ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ಇವರು ಕೇವಲ 4 ರಿಂದ 5 ಗಂಟೆ ಜಾಗದಲ್ಲಿ ಜೇನು ಸಾಕಾಣಿಕೆ ಹಸು ಸಾಕಾಣಿಕೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಎರೆಹುಳು ಗೊಬ್ಬರ ಉತ್ಪಾದನೆ ಅಜೋಲಾ ಉತ್ಪಾದನೆ ದೇಶಿ ತಳಿಯ ಸಂಗ್ರಹಣೆ ಮಳೆ ನೀರು ಕೊಯ್ಲು ಹಲವಾರು ಕೃಷಿಯಲ್ಲಿ ತೊಡಗಿಸಿಕೊಂಡು ಉತ್ತಮವಾದ ಆದಾಯವನ್ನು ಗಳಿಸುವ ಜೊತೆಗೆ ಸುಸ್ಥಿರವಾದ ನೆಮ್ಮದಿ ಬದುಕನ್ನು ಕಾಣ್ತಾ ಇದ್ದಾರೆ ಸ್ಕೂಲ್ಗೆ 4ನೇ ಕ್ಲಾಸ್ ಹೋದೆ ಹೋಗಿದ್ರೆ ಓದಕ್ಕೆ ಹೋಗಬೇಕಾದ್ರೆ ಓದಕ್ಕೆ ನನಗೆ ದಾರಿ ಇರಲ್ಲ ದಾರಿ ಅಂತಂದ್ರೆ ಊಟದ ವ್ಯವಸ್ಥೆ ಇರಲ್ಲ ಅವಾಗ ಸ್ಕೂಲ್ ಬಿಟ್ಟುಬಿಟ್ಟು ನಮ್ಮ ತಾಯಿ ಯಾಕಪ್ಪ ಸ್ಕೂಲ್ ಬಿಡ್ತೀ ಅಂದ್ರು ಏನಮ್ಮ ಊಟಕ್ಕೆ ಆಹಾರ ಇಲ್ಲ ನಾವು ಸ್ಕೂಲ್ಗೆ ಹೋಗಿ ಏನು ಮಾಡೋದು ಹೊಟ್ಟೆಗೆ ಭದ್ರ ಇದ್ರೆ ತಾನೆ ಗಟ್ಟಿ ಇದ್ರೆ ತಾನೆ ನಾವು ಮುಂದೆ ದುಡಿಮೆ ಮಾಡೋಕೆ ಅಂದಾಗ ಏನಪ್ಪ ಮಾಡೋದು ಮುಂದಿನ ದಿನದಲ್ಲಿ ಅವಾಗ ನಮ್ಮ ತಾಯಿ ಹೇಳಿದ್ರು ಮುಂದಿನ ದಿನದಲ್ಲಿ ಗುರುಗಳು ಆಗ್ತೀವಿ ಅಂತ ಹೇಳಿದರು ಆದರೂ ಸಹ ಇವತ್ತು ನಾನು ಅದೇ ಥರ ಗುರುಗಳಾಗಿದ್ದೀನಿ ಇದು 5 ಗಂಟೆ ಜಾಗ 5 ಗಂಟೆ ಜಾಗ ನಾನು ಜಾಗ ನಾವು 6 ಜನ ಗಂಡು ಮಕ್ಕಳು ಆದರೆ ಜಾಗ ನಮಗೆ ಊರಾಗ ಸ್ವಲ್ಪ ಸ್ವಲ್ಪ ಕಮ್ಮಿ ಇದ್ದಕ್ಕ ಅವರಿಗೆಲ್ಲ ಬಿಟ್ಬಿಟ್ಟು ಊರಾಚೆಗಡೆ ಬಂದ್ಬಿಟ್ಟು 5 ಗಂಟೆ ಜಾಗ ತಗೊಂಡೆ 5 ಗಂಟೆ ಜಾಗದೊಳಗಡೆ ನಂದು ಮತ್ತೆ ಹೂವಿನ ಗಿಡ ಐತೆ ಹಣ್ಣಿನ ಗಿಡ ಐತೆ ತೆಂಗಿನ ಮರ ಐತೆ ಮತ್ತೆ ನಮಗೆ ಈಗ ವಾಸ್ತು ಅಂತ ಹೇಳ್ತಾರಲ್ಲ ವಾಸ್ತು ಸಹ ಇವತ್ತು ಗಿಡನೂ ಐತೆ ಅರಿಶಿನ ಐತೆ ಶುಂಠಿ ಐತೆ ಕರಿಬೇವು ಐತೆ ಪರ್ಪಾಯಿ ಐತೆ ಮತ್ತೆ ಚಕೋತ ಐತೆ ಸೀತಾಪದ ಐತೆ ಅದರೊಳಗಡೆ ಜೇನು ಐತೆ ಕುರಿ ಐತೆ ಹಸು ಐತೆ ವರ್ಮಿ ಕಾಂಪೋಸ್ಟ್ ಐತೆ ಅಜೋಲ ಐತೆ ಮನೆ ಒಳಗಡೆ ಮಳೆ ನೀರು ಕುಯಿಲ್ ಐತೆ ಮಳೆ ನೀರು ಸ್ಟೋರ್ ಐತೆ ಐತೆ ದೇಸಿ ತಳಿ ಬೀಜ ಐತೆ ಇವೆಲ್ಲನೂ ನಾನು ಇವತ್ತು 5 ಗಂಟೆಯಲ್ಲಿ ಮಾಡ್ತಾ ಇದ್ದೀನಿ ಇವತ್ತು ರೈತರು ಇವನ್ನೆಲ್ಲ ಈ ಥರ ಮಾಡಗಳ್ರಿ ಅಂತ ನಾನು ಅವ್ರಿಗೆಲ್ಲ ಒಂದು ಮನದುಂಬಿಸ್ತಾ ಇದ್ದೀನಿ 5 ಗಂಟೆ ಜಾಗದಲ್ಲಿ ಜೇನು ಸಾಕಾಣಿಕೆ ಸ್ಟಾರ್ಟ್ ಮಾಡಿದೆ ಜೇನು ಸಾಕಾಣಿಕೆ ಸ್ಟಾರ್ಟ್ ಮಾಡಬೇಕಾದ್ರೆ ನನಗೆ ಗೊತ್ತಿರಲ್ಲ ಒಂದು 40 ವರ್ಷದ ಹಿಂದೆ 45 ವರ್ಷದಿಂದ ನಮ್ಮ ತಾಯಿ ಗುರುಗಳು ನನಗೆ ನಮ್ಮ ತಾಯಿನೇ ಮೊದಲನೇ ಗುರು ಅಂದರೆ ಅವ್ರ ತಾಯಿ ನಮಗೆ ಜೇನು ಸಾಕಾಣಿಕೆ ಕೃಷಿ ಜೊತೆ ಮಾಡಬೇಕು ಅಂತ ಹೇಳಿದಾಗ ಜೇನು ಕೃಷಿ ಅಂತಂದರೆ ಏನು ನಮ್ಮ ಜೇನು ಕಚ್ಚಿಸ್ತದೆಂದಾಗ ಕಚ್ಚಲ್ಲಪ್ಪ ಚುಚ್ಚದೆ ಅಂದರು ಯಾವ್ಯಾವ ಥರ ಜೇನು ಸಾಕ್ಬೋದಮ್ಮ ಅಂತ ನಾನು ಅವ್ರನ್ನೇ ವರ್ಣನೆ ಮಾಡಿದಾಗ ಹೆಜ್ಜೇನು ಕೋಲ್ ಜೇನು ಮುಜೇಡಿ ಜೇನು ತುಡುವೆ ಜೇನು ಇವು 4 ಥರ ಜೇನು 4 ಥರ ಜೇನಿನಿಂದ ಬೆಳೆ ನಾವು ಇಟ್ಟಂಥ ಬೆಳೆ ಪರಾಗಪಶಾಗಿ ಇಳುವರಿ ಬರೋಂಥದ್ದು ಕಾಳು ಕಟ್ಟಂಥದ್ದು ಜಾಸ್ತಿ ಆಗ್ತದೆ ನೆಕ್ಸ್ಟ್ 7ನೇದಾಗಿ ಜೇನುತುಪ್ಪ ಜೇನು ಮೇಣ ಮತ್ತು ಇದರಿಂದ ಬರೋಂಥದ್ದು ಜೇನು ಹುಳ ಮಾರಾಟ ಮಾಡ್ಬೋದು ಬಾಕ್ಸ್ ಮಾರಾಟ ಮಾಡ್ಬೋದು ಒಂದು ಬಾಕ್ಸಲ್ಲಿ ನಾನು ವರ್ಷದಲ್ಲಿ ಒಂದು 2ರಿಂದ 3 ಕೆ ಜಿ 4 ಕೆ ಜಿ ತೆಕ್ಕಂಬೋದು ಅಂದರೆ ಸೀಜನ್ನಲ್ಲಿ ನಾನು ಸ್ಥಳೀಯವಾಗಿ ಇಲ್ಲೇ ತಕ್ಕೊಂಡ್ರಿಂದ ಒಂದು 3 4 ಕೆ ಜಿ ನಾನು ತೆಕ್ಕಂತೀನಿ ಒಂದು ಬಾಕ್ಸಲ್ಲಿ ಸುಮಾರು ನನ್ನ ಹತ್ರ ಒಂದಕ್ಕಿಂತ 50 ಬಾಕ್ಸ್ ಇರ್ತದೆ ಒಂದಕ್ಕಿಂತ 100 ಬಾಕ್ಸ್ ಇರ್ತದೆ ಒಂದಕ್ಕಿಂತ ಬೇರೆ ಪಾಲಿನೇಷನ್ಗೆ ಹೋಗ್ತವೆ ಇವೆಲ್ಲ ನನಗೆ ಒಂದು ಬಾಡಿಗೆ ರೂಪದಲ್ಲಿ ಆಧಾರ ರೂಪ ಕಟ್ತವೆ ಕಮ್ಮಿ ಅಂದರೆ ಒಂದು ವರ್ಷದಲ್ಲಿ ಜೇನಲ್ಲಿ ನನಗೆ ಒಂದು 2 ಲಕ್ಷ ರೂಪಾಯಿ ಆದಾಯ ಇದೆ ಅಗ್ರಿಕಲ್ಚರಲ್ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನು ಜುಲೈ 12ರಂದು ನಡೆಸುವುದು ಖಚಿತವಾಗಿದೆ ಸಿದ್ಧಗಂಗಾ ಅಕಾಡೆಮಿ ತಂಡದ ವತಿಯಿಂದ ಈ ಪರೀಕ್ಷೆಗೆ ತರಬೇತಿಯನ್ನು ನೀಡಲಾಗುವುದು ನಮ್ಮ ಪ್ರಾಕ್ಟಿಕಲ್ ಕ್ಲಾಸಿನ ವಿಶೇಷತೆ ನುರಿತ ಅಗ್ರಿಕಲ್ಚರಲ್ ಆರ್ಟಿಕಲ್ಚರಲ್ ವೆಟರ್ನರಿ ಫಾರೆಸ್ಟ್ರಿ ಫಿಷರೀಸ್ ಎಕ್ಸ್ಪರ್ಟ್ಸ್ಗಳಿಂದ ತರಬೇತಿ ನೀಡಲಾಗುವುದು ರೆಗ್ಯುಲರ್ ಮಾರ್ಕ್ ಟೆಸ್ಟ್ ಡಿಸ್ಕಷನ್ ಟೈಮ್ ಮ್ಯಾನೇಜ್ಮೆಂಟ್ಗಳ ಬಗ್ಗೆ ತಿಳಿಸಿಕೊಡಲಾಗುವುದು ಜೂನ್ 25ರಿಂದ 29ರವರೆಗೆ ತರಗತಿಗಳು ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ ನಡೆಸಲಾಗುವುದು ಹೆಚ್ಚಿನ ಮಾಹಿತಿಗಾಗಿ 8722506019 ಅಥವಾ 9743782566 ಅನ್ನು ಸಂಪರ್ಕಿಸಿ ಸಾಕಾಣಿಕೆ ಮಾಡಬೇಕಾದ್ರೆ ನಾನಾ ಥರ ಬಾಕ್ಸ್ ನಮ್ಮ ಮೇಲೆ ಡಿಪೆಂಡ್ ಆಗಿ ನಾವು ತಯಾರು ಮಾಡ್ಕೊಬೋದು ನೋಡಿರಿ ಅದು ಜೇನ್ ನಾರ್ಮಲ್ ಆಗಿ ನಮ್ಮ ಪ್ರಪಂಚದಲ್ಲಿ ಭಾರತದಲ್ಲಿ ಎಲ್ಲ ಸಾಕಾಣಿಕೆ ಮಾಡೋಂಥದ್ದು ಅದು ಬಾಕ್ಸು ಇದು ಕೆಲವು ಏನು ಮಾಡ್ತೀವಿ ಅಂತಂದರೆ ಇವತ್ತು ಉದಾಹರಣೆಗೆ ರಾಣಿ ಅಂತಂದ್ರೆ ಏನು ರಾಣಿ ಕೆಲಸ ಅಂತ ಅಂದ್ರೇನು ಕೆಲಸಕಾರದಂಬಿ ಕೆಲಸ ಅಂತ ಏನು ಗೊತ್ತಾಗಲ್ಲ ಅದಕ್ಕೆ ನಾವು ಏನು ಮಾಡಬೇಕು ನಾವು ಕಣ್ಣನ್ನು ನೋಡಬೇಕಾದ್ರೆ ಯಾವಾಗ ತೆಗೆದು ಅದನ್ನ ತೊಂದರೆ ಮಾಡಬಾರ್ದು ತೆಗಿತಾ ಇದ್ದರೆ ಅದಕ್ಕೊಂಥರ ತೊಂದರೆ ಆಗ್ತದೆ ಅದಕ್ಕೇನು ಮಾಡಿದ್ದೀನಿ ನಾನು ಕೂತ್ಕೊಂಡು ನನ್ನ ಅನುಭವ ಪ್ರಕಾರ ಈ ಥರ ಗ್ಲಾಸ್ ಬಾಕ್ಸ್ ಮಾಡಿ ಇದರಲ್ಲಿ ಇದನ್ನೆಲ್ಲ ತೋರಿಸ್ಬೋದು
ಕೆಲಸಕಾರ ದುಂಬಿ ಅಂದ್ರೇನು, ರಾಣಿ ಅಂದ್ರೇನು, ಮತ್ತು ಗಂಡುನಾಣ ಅಂದ್ರೇನು ಇವೆಲ್ಲ ತೋರಿಸ್ಬೋದು ಅಂದ್ಬಿಟ್ಟು ನಾನು ಯೋಚನೆ ಮಾಡಿ ಇದೊಂದು ಗ್ಲಾಸ್ ಬಾಕ್ಸು ನಾನೇ ಒಂದು ಕಾರ್ಪೆಂಟರ್ ಹತ್ರ ಕೂತ್ಕೊಂಡು ಈ ಥರ ಮಾಡಿಸಿದಾಗ ಇದು ಸಂಸಾರ ಕೋಣೆ ಚೌಕಟ್ಟೆ ಎರಡು ಇಟ್ಟಿದ್ದೀನಿ. ಇದರಲ್ಲಿ ಇದಿರೋಂಥದ್ದು ಕಾಣಿಸೋದೆಲ್ಲ ಕೆಲಸಕಾರ ದುಂಬಿ, ಇದರಲ್ಲಿ ರಾಣಿ ಇರ್ತದೆ, ಇದಕ್ಕೆ ರಾಣಿನೂ ಸಹ ಮಾರ್ಕ್ ಮಾಡಿದ್ದೀನಿ, ಒಳಗಡೆ ಇರ್ತದೆ, ಅದು ಯಾವಾಗೂ ನಾವು ತೊಂದರೆ ಮಾಡೋಕೆ ಹೋಗ್ಬಾರ್ದು. ಇದು ರಿಸರ್ಚ್ಗೆ ಹೋಗ್ತಾ ಇದೆ ನೋಡ್ರಿ. ಉದಾಹರಣೆಗೆ ನೋಡಿ, ಇದು ಆಚೆಯಿಂದ ಬಂದಂಥ ಜೇನು ದುಂಬಿ. ನಾವೇನು ಮಾಡ್ತೀವಿ, ಜೇನಿನ ಕೆಲಸಕಾರ ದುಂಬಿ ಭಾಷೆ ಏನು ಅಂತ ಕರಿತೀವಿ, ಭಾಷೆ ಡ್ಯಾನ್ಸ್ ಮುಖಾಂತರ. ನೋಡಿರಿ, ಇದು ಡ್ಯಾನ್ಸ್ ಮುಖಾಂತರನೇ ಪರಾಗ ತಂದು ಆಹಾರ ತಗೊಂಬಂದು ಎಲ್ಲ ನಮಗೆ ಐಡೆಂಟಿಫೈ ಮಾಡ್ತದೆ ಒಳಗಡೆ ಇರೋಂಥ ಕೆಲಸಕಾರ ದುಂಬಿಗೆಲ್ಲ. ನಾವೇನು ಮಾಡ್ತೀವಿ, ಇದರ ಬೇರೆ ಬಾಕ್ಸ್ಗಳಿಗೆಲ್ಲ ನೋಡೋಕ್ಕಾಗಲ್ಲ. ನೋಡಿರಿ, ಆ ಥರ ಇದು ಐಡೆಂಟಿಫೈ ಮಾಡ್ತದೆ. ಬಂದು ಅದು ತನ್ನ ರೆಕ್ಕೆ ಮುಖಾಂತರ ಎಲ್ಲವಕ್ಕೂ ಆಕ್ಷನ್ ಮಾಡ್ತಾ ಇರ್ತವೆ. ನೋಡಿರಿ, ಆಕ್ಷನ್ ಮಾಡೋಂಥದ್ದು ಯಾವ ಥರ ಮಾಡ್ತದೆ, ಅವಾಗ ಕೆಲಸಕಾರ ದುಂಬಿ ಎಲ್ಲವು ಇಲ್ಲಿ ಆಹಾರ ಜೋರಾಗದೆ ಅಂದ್ಬಿಟ್ಟು ಅವಾಗೇನು ಮಾಡ್ತದೆ, ಅದು ಇರೋಂಥ ಜಾಗಕ್ಕೆ ಅದನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರ್ತದೆ. ನೋಡಿ, ಅದು ಡ್ಯಾನ್ಸ್ ಮುಖಾಂತರ. ನೋಡಿ, ಬಂದಂಥ ಜೇನು ದುಂಬಿ ಎಲ್ಲ ಅಷ್ಟೇ, ನಾವು ಮನುಷ್ಯರು ಮಾನವರು ಬಾಯಿಂದ ಮಾತಾಡ್ತೀವಿ, ಕೆಲಸಕಾರ ದುಂಬಿ ಆ ಥರ ಅಲ್ಲ, ಡ್ಯಾನ್ಸ್ ಮುಖಾಂತರ ಮಾಡೋಂಥದ್ದು. ಒಂದು ಗೂಡಲ್ಲಿ ಮೂರು ಥರ ವಾಸ ಮಾಡ್ತವೆ ಅಂತ ಹೇಳ್ತೀವಿ. ಅಂದರೆ ವಾಸ ಮಾಡೋಂಥ ಸತತವಾಗಿ ಕೆಲಸಕಾರ ದುಂಬಿ, ರಾಣಿ ಮಾತ್ರ. ಗಂಡುನೋಣ ಅದು ಸತ್ತೋಗ್ಬಿಡ್ತದೆ. ಗಂಡುನೋಣ ಯಾಕೆ ಸತ್ತೋಗ್ತದೆ ಅಂತಂದರೆ, ರಾಣಿ ಹುಟ್ಟಿದಂಥ ರಾಣಿ 16 ದಿನ ಕೊಡ್ತದೆ ಅಂತ ನಾನು ಹೇಳ್ತೀನಿ. 16 ಕೊಡ್ತಂಥ ರಾಣಿ 2-3 ವರ್ಷ ಬದುಕ್ತದೆ. ಆ ಬದುಕಂಥ ರಾಣಿ ಅದು ಹೊಸ ರಾಣಿ ಹುಟ್ಟಿದಾಗ 16-18-25 ದಿನದೊಳಗಡೆ ಅದು ಮಿಲನ ಮೇಟ ವಯಸ್ಸು ಏಜ್ ಆಗಿದೆ ಅಂತ ಹೇಳ್ತೀವಿ. ವಯಸ್ಸು ಬಂದದ್ದೆ ಅಂತ ಹೇಳ್ತೀವಿ. ನಾನಾ ಥರ ಕರಿತೀವಿ. ಅದು ಹುಟ್ಟಿದ ರಾಣಿ ಹುಟ್ಟಿರಂತೆ ಏಜ್ ಬಂದ ನಂತರ ಅವಾಗ ಅದಕ್ಕೆ ಮೇಟ್ ಆಗೋಂಥದ್ದು, ಮಿಲನ ಆಗೋಂಥದ್ದು ಗಂಡು ಬೇಕೇ ಬೇಕು. ಆ ಗಂಡು ಬೇಕಾದ ಮಾತ್ರ ಗಂಡನ್ನ ಬಳಸ್ಕೊತವೆ. ರಾಣಿ ಮೇಟ್ ಆಗೋಂಥದ್ದು ಬಾಕ್ಸಿಂದ ಆಚೆ ಬಂದು ಮೇಲ್ಕೊಳ್ತೋಗ್ತದೆ. ಅದರಿಂದ ಗಂಡು ಯಾವ ಹೋಗ್ತದೋ ಅದು 18-20 ದಿನದೊಳಗಡೆ ಆ ಗಂಡು ಜೊತೆ ಮೇಟಾಗಿ ತನ್ನ ಗೂಡಿ ಬಂದರೆ ಇನ್ನು 2-3 ವರ್ಷ ಮೊಟ್ಟೆ ಇಡೋಂಥ ಕೆಲಸನೇ ಮಾಡ್ತಾ ಇರ್ತದೆ ರಾಣಿ. ನೋಡಿ, ಇಷ್ಟು ಕೆಲಸಕಾರ ದುಂಬಿ ಆಗೋಂಥದ್ದು ಒಂದು ರಾಣಿಯಿಂದನೇ. ನಾವು ಈಗ ಕೆಲವರು ಏನಾಗುತ್ತಾರೆ ನೋಡೋದು, ಸಾವಿರಾರು ಒಂದು ಹುಳ ಐತೆ, ಇದರಿಂದ ಒಂದರಿಂದ ಒಂದು ಹೆಚ್ಕಂತದ್ದು ಆ ಥರ ಅಲ್ಲ. ಒಂದು ಏನು ರಾಣಿ ಇರ್ತದೆ, ಆ ರಾಣಿಯಿಂದ ಮಾತ್ರ ಕೆಲಸಕಾರ ದುಂಬಿಯಲ್ಲಿ ಉತ್ಪನ್ನ ಆಗೋದು. ನೋಡಿ, ಎಷ್ಟು ಮಹತ್ವ ಇದೆ. ನಾನಂತೂ ನಿಜವಾಗಿ ಇದು ಜೇನಿನ ಊರನ್ನೇ ನೋಡ್ತಿದ್ದಂಗೆ ನನಗಂತೂ ಖುಷಿ ಆಗ್ತದೆ. ಯಾಕಂತಂದರೆ ನಾವು ಮಾನವರು ಇಷ್ಟು ಕೈ ಕಾಲು ಗಟ್ಟಿರಲ್ಲ, ಈ ಥರ ಮಾಡ್ತಾಯಿದ್ದಿಲ್ಲ. ಜೇನು ರಾಣಿ ಇಷ್ಟು ಒಂದು ಕೆಲಸ ಮಾಡಿಸ್ತದಲ್ಲ, ಅದು ತನ್ನ ಸ್ವಯಂಯುತ ಊಟ ತಿನ್ನಲ್ಲ. ಆಚೆಗೆ ಈ ಕೆಲಸಕಾರ ದುಂಬಿ ಆಚೆಗೆ ಹೋಗ್ಬೇಕಾದ್ರೆ ಫೆರ್ಮಾನ್ ಅಂತ ಸ್ಮೆಲ್ ಬರ್ತದೆ. ಆ ಸ್ಮೆಲ್ ಮುಖಾಂತರ 1 ಕಿಲೋಮೀಟ್ರ್ ಹೋಗಿ ತನ್ನ ಗೂಡಿಗೆ ಬರಬೇಕಾದ ಕೆಲಸಕಾರ ದುಂಬಿ ರಾಣಿನೇ ಪಾತ್ರ. ರಾಣಿಗೆ ಅದನ್ನ ಆಯಸ್ಸಿನಲ್ಲಿ ವಯಸ್ಸಾಗಿರೋಂಥಾಗ ಊಟ ತಿನ್ನಿಸೋದು ಅವೆಲ್ಲ ಮಾಡ್ತಾ ಇರ್ತದೆ. ಸ್ವಯರ್ ಜೊತೆ ಊಟ ತಿನ್ನಲ್ಲ. ಆದ್ದರಿಂದ ನಾವು ಈ ರಾಣಿಯ ಪಾತ್ರ ಈ ಥರ ಇರ್ತದೆ. ಒಂದು ಗೂಡಲ್ಲಿ ಒಂದೇ ರಾಣಿ ಇರ್ತದೆ, ಎರಡು ರಾಣಿ ಯಾವುದೇ ಕಾರಣಕ್ಕೆ ಇರಲ್ಲ. ಎರಡು ರಾಣಿ ಅಕ್ಸವತ್ತು ಇರ್ತದೆ ಅಂತಂದರೆ ಯಾವ ಟೈಮಲ್ಲಿ ಇರ್ತದೆ ಅಂದರೆ, ಒಂದು ಗೂಡು ಜಾಸ್ತಿ ಎಚ್ಚೆತ್ತವಾಗಿ ಆಹಾರ ಸಿಕ್ಕಿ ಎಚ್ಚೆತ್ತವಾಗಿ ಜಾಗ ಇಲ್ಲದಂಗಾದಾಗ ಅವಾಗೇನು ಮಾಡ್ತದೆ, ನಮಗೆ ಜಾಗ ಸಾಕಾಗಲ್ಲ ಅಂದ್ಬಿಟ್ಟು ಬೇರೆ ಕಡೆ ಹೋಗೋಂತ ಸ್ಟಾರ್ಟ್ ಮಾಡ್ತದೆ. ಅವಾಗೇನು ಮಾಡ್ತದೆ, ಹೊಸ ರಾಣಿ ಕಣ ರಚನೆ ಮಾಡ್ಕೊಂಡು ಆವಾಗ ಇನ್ನು ನಾಳೆ ರಾಣಿ ಬರ್ತದೆ ಅಂತಂದರೆ ಇವತ್ತೆ ಮತ್ತೆ ಹಳೆ ರಾಣಿ ಅರ್ಧ ಗುಂಪನ್ನ ಎಬ್ಬರ್ಸ್ಕೊಂಡು ಹೋಗ್ತದೆ. ಅವಾಗೇನು ಮಾಡ್ಬೇಕು, ನಾವು ರಾಣಿ ಕಣ ಸೆಲ್ ತೆಗೆದಾಕಿ ಆ ರಾಣಿನೇ ಉಳಿಸ್ಕೊಬೋದು. ಉಳಿಸ್ಕೊಂಡು ಅವಾಗ ನಮಗೆ ಜೇನುತುಪ್ಪ ಜಾಸ್ತಿ ಬರ್ತದೆ. ಈ ಥರ ಎಲ್ಲ ಇದು ಮಾಡಿದಾಗ ರಾಣಿಯ ಪಾತ್ರ ಇರ್ತದೆ. ಕೆಲಸಕಾರ ದುಂಬಿ ಬಂದು ಕೆಲವರೆಲ್ಲ ಏನು ಹೇಳ್ತಾರೆ, 16-21 ದಿನ ಕೊಡ್ತಿದ್ದೆ, 60 ದಿನ ಸತ್ತೋಗ್ತದೆ, ಸತತವಾಗಿ 60 ದಿನವೂ ಕೆಲಸ ಮಾಡ್ತಾರೆ ಅಂತ ನನಗೆ ಹೇಳ್ತಾವ್ರೆ. ನಿಜವಾಗಿ ನನ್ನ ಐಡೆಂಟಿ ಪ್ರಕಾರ, ನಾನು ನೋಡಿರೋ ಪ್ರಕಾರ, ಕೆಲಸಕಾರ ದುಂಬಿ 20-31 ದಿನದ 35 ದಿನ ತನಕ ಹಾರಾಟ ಮಾಡ್ತದೆ. ಬಂದು ಈಚೆ ಬಂದು ಗೂಡು ಹತ್ರ ಬಂದು ಅಲ್ಲೇ ಹಾರಾಟ ಮಾಡೋದು, ಸ್ವಲ್ಪ ದೂರ ಹೋಗೋದು, ಕಲ್ತ್ಕೊಂತದೆ. ಕಲ್ತ್ಕೊಂಡ ನಂತರ ಅವಾಗ ಆಚೆಗೆ ಮಕರಂದ ಥರ ಕೊಡ್ತದೆ. 45 ದಿನ ತನಕ ಕೆಲಸಕಾರ ದುಂಬಿ ಆಚಿನ ಕೆಲಸ ಜಾಸ್ತಿ ಮಾಡ್ತದೆ ಅಂತ ನಾನು ಐಡೆಂಟಿಫೈ ಮಾಡಿದ್ದೀನಿ. ಹೆಂಗ ಅಂತಂದರೆ, ಏಜ್ ಆಗಿರೋಂಥದ್ದು ಈ ವಯಸ್ಸಾಗಿರೋಂಥದ್ದು ಹೋಗಿ ಮಕರಂದ ಪರಾಗ ತಿಂತಾ ಇರ್ತದೆ. ಈ ಕೇಜ್ ಆಗಿರೋಂಥದ್ದು ಏನು ಮಾಡ್ತದೆ, ಒಳಗಡೆ ಸೆಕ್ಯೂರಿಟಿ ಕೆಲಸ ಮಾಡ್ತದೆ, ದಾದಿ ಕೆಲಸ ಮಾಡ್ತದೆ, ಏರಿಕಟ್ ಅಂತ ಕೆಲಸ ಮಾಡ್ತದೆ. ಕೆಲವರು ಏನು ಹೇಳ್ತಾರೆ, ಎಲ್ಲ ಆಚೆಗೆ ಕೆಲಸ ಮಾಡ್ತದೆ ಅಂದರೆ ಪ್ರತಿಯೊಂದು ಕೆಲಸ ಕೆಲಸ ಮಾಡ್ತದೆ ನಾನಾ ಥರ. ಅದಕ್ಕೆ ಯೋಗ್ಯಕ್ಕೆ ತಕ್ಕನಾಗಿ ಅದು ವಯಸ್ಸಿಗೆ ತಕ್ಕನಾಗಿ ಕೆಲಸಕಾರ ದುಂಬಿ ಕೆಲಸ ಮಾಡ್ತಾ ಇರ್ತದೆ. ಅದರಿಂದ ಈ ಜೇನಿನ ಒಂದು ಮಹತ್ವ ಅಂದರೆ, ನಮ್ಮ ಪ್ರಪಂಚದಲ್ಲಿ ಕೆಲವರಿಗೆ ಗೊತ್ತಿಲ್ಲ ಜೇನ್ನ, ಅದನ್ನ ಹಾಳು ಮಾಡ್ತಾ ಇದ್ದಾರೆ. ನಿಜವಾಗಿ ಜೇನು ನಿಜವಾದ ದೇವರು ಜೇನು ಅಂತಂದರೆ ಜೇನುಗೂಡೆ ಅಂತ ನಾನು ನಂಬಿದ್ದೀನಿ. ಜೇನಿನಿಂದ ಇವತ್ತು ನಮ್ಮ ಪ್ರಪಂಚ ನಾವೆಲ್ಲ ಬದುಕ್ತಾ ಇರೋದು ಜೇನಿಂದನೇ. ನಿಮಗೆ ಅವಾಗ ತೋರಿಸಿದಂಥದ್ದು ತುಡುವೆ ಜೇನು ಬಾಕ್ಸ್ಗಳು. ಇದು ಮುಜಂಡಿ ಜೇನು, ಇದು ಸಣ್ಣ ಸಣ್ಣ ಜೇನು, ಇದು ಗುಗ್ಗ್ಯಾಕರು ಇರ್ತದೆ. ಇದು ಮುಜಂಡಿ ಜೇನು ಬಾಕ್ಸ್ಗಳು. ಇದು ಸಹ ಪರಾಗಪಶ್ಯ ಮಾಡ್ತದೆ, ಅಂದರೆ ಜೇನುತುಪ್ಪ ಕಮ್ಮಿ ಸಿಗ್ತದೆ, 10-5 ಗ್ರಾಮ್ ಸಿಗ್ತದೆ. ಇದು 2000 ರೂಪಾಯಿ ರೇಟ್ ಇದೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಜೇನುತುಪ್ಪ. ಜೇನು ಸಾಕಾಣಿಕೆ ಇದಂತೂ ತುಂಬ ಮನೆ ಹತ್ರ ಮನೆ ಒಳಗಡೆ ಎಲ್ಲಿ ಬೇಕಾದ್ರೆ ಇಟ್ಕೊಂಡು ಸಾಕಾಣಿಕೆ ಮಾಡ್ಬೋದು. ಇದು ನಾನು ಮದುವೆ ಆದಾಗ ಒಂದು ಹಿಂದಿಂದೆ 2 ಮಕ್ಕಳಾದ ನಾನು ಬೇಡ, ಒಂದು ಮಕ್ಳು ಇನ್ನೊಂದು ಮಾಡಬೇಕು, ಇನ್ನೊಂದು ಮಗು ಬೇಡ ಅಂದ್ಬಿಟ್ಟು ಆಪರೇಷನ್ ಮಾಡಿಸ್ಕೊಂಡು
ಕರ್ಕೋದ ಒಂದು ಗಂಡು ಒಂದು ಹೆಣ್ಣಾಗಿತ್ತು. ನಮ್ಮ ತಾಯಿ ಡಿಮ್ಯಾಂಡ್ ಮಾಡಿ ಬೈದ್ರೆ ಇಲ್ಲಪ್ಪ ನೀವು ಇನ್ನೊಂದು ಮಗು ಬೇಕು ಅಂದರು. ಮತ್ತೆ ಹೆಣ್ಮಗು ಆಯಿತು. ಅವಾಗ ನಮ್ಮ ತಾಯಿ ಬಂದು ನೋಡಿ ನಮ್ಮ ತಾಯಿನ ಬೈದೆ, ನಾನು ಏನಮ್ಮ ನನ್ನ ಇನ್ನೂ ಎಷ್ಟು ಬೇರೆಯವ್ರ ಮನೆಗೆಲ್ಲ ಕೆಲಸ ಮಾಡಿ ಇನ್ನೂ ದುಡಿಮೆ ಮಾಡಿಸ್ಬೇಕು ಅಂತ ನನ್ನ ಕಷ್ಟಪಟ್ಟೆ ಅಂತ ಹೇಳಿದಾಗ, ಇಲ್ಲಪ್ಪ ನಿನಗೆ ಒಂದು ದಾರಿ ತೋರಿಸ್ತೀನಿ ಅಂತೇಳಿದರು. ತೋರಿಸಿದಾಗ ಒಂದು ಸಣ್ಣ ಚಿಕ್ಕ ಕರ ನನ್ನ ಮಗಳು ಓಡಾಡೋಕೆ ನಿಂತಾಗ ಒಂದು ಸಣ್ಣ ಕರ ಇಟ್ಕೊಟ್ರು. ನಾಟಿ ಹಸಿನ ಹುಟ್ಟಿದಂಥ ಕರ ನನಗೆ ನಿಜವಾಗಿ ಆ ಕರ ಕೊಟ್ಟಿದ್ದೆ ನಮ್ಮ ತಾಯಿ. 14 ವರ್ಷ 14 ಸೂಲು ಅದು ಹೆಣ್ಗರ ಆಯಿತು. ಅದ್ರದ್ದೇ ಇದು ಮೊದಲು ಮಕ್ಕಳು ಮೊಮ್ಮಕ್ಕಳು ಇದು ನಾನು ಯಾವುದೇ ಥರದ್ದು ಕೊಂಡಿಲ್ಲ. ಇವತ್ತು ಮೊನ್ನೆ ಇದು ಫಲ ಆಗಿ ಇನ್ನೂ 1 ವರ್ಷ ಆಗಿದೆ. ಇವತ್ತು ವರ್ಷ 1 ವರ್ಷದಲ್ಲಿ ಕಮ್ಮಿ ಅಂದರೆ ಒಂದು ಟೈಮ್ಗೆ ಬೆಳಗ್ಗೆ 5, 6, 7 ಗಂಟೆ ತನಕ ಕರೆದಿದ್ದೀನಿ. ನಾನು ಸರಾಸರಿ ರೈತರಿಗೆ ಹೇಳೋದಂದರೆ ಒಂದು ಸೂಲಿಗೆ 50,000 ರೂಪಾಯಿ ಒಂದು ಸೂ ದುಡಿಮೆ ಮಾಡ್ತದೆ. 50,000ರಲ್ಲಿ ಒಂದು 20,000 ಖರ್ಚು ಆದರೂ 30,000 ಉಳಿತದೆ ಅಂತ ರೈತರಿಗೆ ಹೇಳ್ತಾ ಇದ್ದೀನಿ. ನಾನು ನಿಜವಾಗಿ ಹೇಳ್ಬೇಕಂದ್ರೆ ಈ ಕರು ಇವತ್ತು ಒಂದು 9 ತಿಂಗಳು 10 ತಿಂಗಳು ಕರೀತು, ತಿರು ಫಲ ಆಯಿತು. ಈ ಫಲ ಆಗಿ ಹಾಲು ನಿಲ್ಲಿಸಿದ್ದೀನಿ. ಮೊನ್ನೆ ಹೋದ ಸೂಲಾಗಿರ್ಲಿದ್ದಂಥ 1 ವರ್ಷದ ಕರ ಮೊನ್ನೆ ಚಿಕ್ಕ ಕರ ಶುದ್ಧ ಕರ 20,000 ಕೊಟ್ಟಿದ್ದೀನಿ. ಇವತ್ತು ಈ ವರ್ಷ ತಿರು ಮತ್ತೆ ಈಗ ಫಲ ಆಗಿದೆ. ಕರು ಹಾಕಿದರೆ ಕಮ್ಮಿ ಅಂತಂದರೆ 6-7 ಲೀಟ್ರ್ ಕರೀತದೆ ವರ್ಷಕ್ಕೆ. ಒಂದು ಸೂಲಲ್ಲಿ ಒಂದು ಕರು ಹಾಕಿದಾಗ 3-4 ತಿಂಗಳು ಒಳ್ಳೆ ಹಾಲು ಕೊಡ್ತದೆ. ಆಮೇಲೆ 4-5 ತಿಂಗಳಾದ್ಮೇಲೆ ಕಡಿಮೆ ಆಗ್ತಾ ಇರ್ತದೆ. ಆವಾಗ ನಮಗೆ 15 ದಿನಕ್ಕೆ ರೈತನಿಗೆ ಸಿಗೋಂಥದ್ದು ಹೈನುಗಾರಿಕೆಗೆ ದುಡ್ಡು ಯಾವುದ್ರಾಗೂ ಸಿಗಲ್ಲ. ಇವತ್ತು ಒಂದು ನಾವು ಬೆಳೆ ಮಾಡ್ತೀವಿ, ಒಂದು ಬೆಳೆ ರಾಗಿ ಬಿತ್ತನೆ ಮಾಡಿದರೆ 9 ದಿನಕ್ಕೆ ಅದು ಈಸಿ ಬರ್ತದೆ. ಇವತ್ತು ಒಂದು ಪಟ್ಲ ಬೀಜ ಮಾಡಿದರೆ 21 ದಿನಕ್ಕೆ ಈಸಿ ಬರ್ತದೆ. ಒಂದು ಬೆಳೆಗಳು ಕೆಲವೆಲ್ಲ 9 ದಿನ 10 ದಿನ ಪಟ್ಲ ಬೀಜ ಅಂತ 21 ದಿನಕ್ಕೆ 16 ದಿನಕ್ಕೆಲ್ಲ ನಾವು ದುಡ್ಡು ನೋಡೋಂಥದ್ದು ರೈತ ಹೈನುಗಾರಿಕೆ ಒಳಗೆ ಅಂತ ಘಂಟಾಘೋಷ ನಿಜವಾಗಿ ಹೇಳ್ತಾ ಇದ್ದೀನಿ. ನಾನೇ ಉದಾಹರಣೆಗೆ ಇವತ್ತು ನನಗಿಬ್ಬರು ಹೆಣ್ಮಕ್ಳವ್ರೆ, ನಮ್ಮ ಹೆಂಡತಿಗೆ ಒಡವೆ ಮಾಡಿಸಿರಲ್ಲ, ನನ್ನ ಮಕ್ಕಳಿಗೆ ಒಡವೆ ಮಾಡಿಸಿರಲ್ಲ. ಒಂದೊಂದು ದಸ ಮಾರೋದು, ಒಂದು ಒಡವೆ ಮಾಡಿಸೋದು. ಇವತ್ತು ಸುಮಾರು ಒಂದು 30-40 ವರ್ಷದಿಂದ ಹೈನುಗಾರಿಕೆನ ಮಾಡ್ತಾ ಇದ್ದೀನಿ. 3-4 ವರ್ಷ ಇದ್ರಾಗೂ ಸಹ ನಾನು ಇವತ್ತು ಹೈನುಗಾರಿಕೆಯಿಂದನೇ ತುಂಬ ಇವತ್ತು ಒಂದು ದುಡ್ಡು ಒಂದು 15 ದಿನ ದುಡ್ಡು ಆಗ್ಬೋದು. ಒಂದು ಕರು ಹಾಕಿರ ದುಡ್ಡು ಆಗ್ಬೋದು. ಮತ್ತು ನಮ್ಗೆ ಒಂದು ಗೊಬ್ಬರ ಆಗ್ಬೋದು, ನಮಗೆ ಕುಡಿಯೋಂಥ ಹಾಲು ಆಗ್ಬೋದು, ಮೊಸರು ಆಗ್ಬೋದು, ಬೆಣ್ಣೆ ಆಗ್ಬೋದು, ತುಪ್ಪ ಆಗ್ಬೋದು. ನಿಜವಾಗಿ ಅಂತಂದರೆ ಇವತ್ತು ಟೇರು ತುಪ್ಪ ಕೊಡ್ತಾರೆ ನಮ್ಮ ರೈತರ ಸಿಂದನೆ ತುಪ್ಪ ಕೊಡೋದು. ಅವರೇ ಟೇರಿಂದ ಇಲ್ಲದೆ ಕೆಮಿಕಲ್ ಆಗಿ ಮಾಡ್ತಾರೆ. ಆದಷ್ಟು ರೈತರಿಗೆ ಕೃಷಿ ಜೊತೆ ಒಳಗಡೆ ಹೈನುಗಾರಿಕೆ ಮಾಡಿದರೆ ರೈತನಿಗಂತೂ ತುಂಬ ಆದಾಯ. ಹೈನುಗಾರಿಕೆ ಅಂತಂದರೆ ನಿಜವಾಗಿ ಸತ್ಯವಾಗಿ ಹೇಳ್ತಾ ಇದ್ದೀನಿ, ರೈತನಿಗಂತೂ ತುಂಬ ಲಾಭ ಇದೆ. ರೈತನಿಗೆ ಒಂದು ಮಿತ್ರನ ಇವತ್ತು 15 ದುಡ್ಡು ಚಿಕ್ಕದು ಅಂದರೆ ಹೈನುಗಾರಿಕೆ ಒಳಗಡೆ 16 ದಿನಕ್ಕೆ ನಮ್ಮ ಅಕೌಂಟಿಗೆ ದುಡ್ಡು ಬೀಳ್ತದೆ. ಬೇರೆ ಏನ್ರಾಗಿ ದುಡ್ಡು ಬೀಳ್ತದೆ. ಇವತ್ತು 1 ತಿಂಗಳು ಗೌರ್ಮೆಂಟ್ ಸಂಬಳಾಗಿರೋಂಥ ಇವತ್ತು ನನ್ನ ಮಗದೇ ಜಾಬಲ್ಲಿ ಅವನೇ. ಅವನು 1 ತಿಂಗಳಿಗೆ ಕರೆಕ್ಟಾಗಿ 31 ತಾರೀಕು ಆತು, 1 ತಾರೀಕು 2 ತಾರೀಕು ಅವನಿಗೆ ಸ್ಯಾಲ್ರಿ ಆಗ್ತದೆ. ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀನಿ, 4-5 ಸಾಕಾಣಿಕೆ ಮಾಡ್ತೀನಿ. ನಾನು ಒಂದು 8-9 ತಿಂಗಳು ಮೇಯಿಸ್ತೀನಿ. 9 ತಿಂಗಳು ನೋಡಿ ಈ ಥರ ಅಟ್ಟ ಮಾಡ್ಕೊಂಡಿದ್ದೀನಿ. ನಾನು ದಿನ ಯಾವಾಗೂ ಇವಕ್ಕೇನು ಕಸ ತರಳಲ್ಲ, ಯಾವಾಗೂ ಏನು ಆಚೆ ಬಿಡಲ್ಲ. ನೋಡಿ ಇದು ನನ್ನ ಕೃಷಿ ಒಳಗಡೆ ಸಿಗೋಂಥ ವಸ್ತುನೇ ನಾವು ಬೆಳೆದಂಥ ಬೆಳೆಯಾಗ ಅದನ್ನ ಬೀಜಕ್ಕೆ ಹಿಂಗಡಿಸ್ಕೊಂಡಾಗ ವೇಸ್ಟ್ ಇರ್ತದಲ್ಲ, ವೇಸ್ಟ್ನೆಲ್ಲ ಕೂಡಿ ಇಟ್ಕೊಂಡಿರ್ತೀನಿ. ಅದನ್ನ ಹಾಕಿರೋ ಸಹ ತಿಂತವೆ. ಫೀಲ್ಡ್ ಕೊಡ್ತೀನಿ ಯಾವಾಗ ಒಂದು ಟೈಮು, ಮಾಮೂಲಿ ನೀರಲ್ಲಿ ಇಕ್ತೀನಿ. ಅಟ್ಟ ನೋಡಿ ಕಸನೂ ಅಷ್ಟೇ, ಏನು ದಿನ ಎತ್ತಾಕ್ಬೇಕು ಅನ್ನಂಗಿಲ್ಲ. ಬಿಡು ಮಾಡಿ ನಮಗೆ ಯಾವ್ಯಾವ ಥರ ಬಿಡು ಮಾಡ್ಕೊಂಡು ಒಂದು ಕೃಷಿ ಮಾಡ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಇದು ನೋಡಿ ಒಂದು 3-4 ದಿನಕ್ಕೆ ಬೇಕಾದ್ರೆ ಎತ್ತಾಕ್ಬೋದು. ಅದ್ರ ಕೆಳಗಡೆ ಬೇಕು ಅಂದರೂ ಕೋಳಿನ ಸಾಕಾಣಿಕೆ ಮಾಡ್ಬೋದು. ಕೋಳಿಗೆ ಈ ಕಡೆ ಪಕ್ಕದಾಗ ಮಾಡಿದ್ದೀನಿ, ಪಕ್ಕದಾಗ ಮಾಡಿ ಮೇಲ್ಗಡೆ ತೆಂಗಿನಕಾಯಿ ಹಾಕಕ್ಕೆ ಮಾಡಿದ್ದೀನಿ, ಕೆಳಗಡೆ ಕೋಳಿ ಸಾಕಿದ್ದೀನಿ. ನಾವು ಎಲ್ಲಿ ಬೇಕಾದ್ರೂ ಆರಾಮಾಗಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಮೇವು ಹಾಕ್ಬಿಟ್ಟು ನೀರಿಕ್ಬಿಟ್ಟು ಹೋದರೆ ಅದ್ರ ಪಾಡಿಗೆ ಅವು ತಿನ್ಕೊಂಡು ಮನೆಗಿರ್ತವೆ. ಅದೇ ಹಸು ಕೆಲವೆಲ್ಲ ಸಹ ಬಿಡೋಂಥ ಮೇಸಂತರ ಮೇಕೆ ಎಲ್ಲ ಆದರೆ ಮೇಸ ಕೊಡ್ಕೊಂಡು ಹೋಗ್ಬೇಕು. ಈ ಥರ ಅಟ್ಟ ಮಾಡಿದಾಗ ತುಂಬ ಈಸಿಯಾಗಿರ್ತದೆ, ನಮಗೂ ಸೇವ್ ಆಗ್ತದೆ. ನಾವು ಬ್ಯಾಂಕೇನ ಹೋದರೆ ಲೇಟ್ ಆಗ್ತದೆ, ಅವ್ರ ಬ್ಯಾಂಕ್ ಬರೋ ತನಕ ಕಾಯ್ಬೇಕು, ಅವ್ರ ಚಲನ್ ತಗೊಬೇಕು, ಸೈನ್ ಮಾಡ್ಬೇಕು, ತೆಗಿಬೇಕು. ನಿಜವಾಗಿ ಕುರಿ ಇದ್ದರೆ ಈಗ ಇಮ್ಮಿಡಿಯೇಟಾಗಿ ದುಡ್ಡು ನೋಡ್ಬೋದು. ಅಂದರೆ ಕುರಿನೇ ಇವತ್ತು ರೈತರು ವ್ಯವಸಾಯ ಜೊತೆಗೆ ಉಪಕಸವಾಗಿ ಕುರಿನೆಲ್ಲ ಸಾಕಾಣಿಕೆ ಮಾಡಿದಾಗ 1 ವರ್ಷದಲ್ಲಿ ನಮಗೆ ಒಂದು 5 ಕುರಿ ಇದ್ದರೆ ಇವತ್ತು 5 ವರ್ಷ ತಂದೀನಿ. ಕಮ್ಮಿ ಅಂತಂದರೆ ಒಂದು 8-9 ತಿಂಗಳಿಗೆ 10,000 ಆಗ್ಬಿಡ್ತದೆ. 10,000ದಾಗ ನಾವು ಹಾಕೋಂಥ ಬಂಡವಾಳ ಅರ್ಧಕ್ಕೆಲ್ಲ ಬಂದುಬಿಡ್ತದೆ ಎಫ್ ಡಿ. ಇವತ್ತು ಬ್ಯಾಂಕ್ ಹೋಗಿ ನಾವು ದುಡ್ಡಿಟ್ಟರೆ ಕೆಲವ್ರು ಏನು ಹೇಳ್ತಾರೆ, ಎಫ್ ಡಿ ಅಂತ ಹೇಳ್ತೀರಾ, ನಾವು ಬ್ಯಾಂಕಾಗಿ ದುಡ್ಡಿಟ್ಟರೆ ದುಡ್ಡು ಹಂಗೆ ಕೊಡ್ತಾರೆ ಅಂತ ಹೇಳ್ತಾರೆ. ಇವತ್ತು ದುಡಿಮೆ ಮಾಡಿದರೆ ದುಡ್ಡು 1/2 ವರ್ಷಕ್ಕೆ ಡಬ್ಬಲ್ ಆಗ್ತದೆ, ಅಲ್ಲಿ ಇಲ್ಲಿ ಡಬ್ಬಲ್ ಆಗ್ತದೆ, 10 ವರ್ಷಕ್ಕೆ ಡಬ್ಬಲ್ ಆಗ್ತದೆ ಅಂತ ರೈತರಿಗೆಲ್ಲ ಹೇಳ್ತೀನಿ. ಇವತ್ತು ಬ್ಯಾಂಕಾಗ ಒಂದು ರೂಪಾಯಿ ಇಟ್ಟರೆ ಅದು 2 ರೂಪಾಯಿ ಕೊಡ್ಬೇಕಂದ್ರೆ 10 ವರ್ಷ ಬೇಕು. ಇವತ್ತು ಕುರಿ 1 ವರ್ಷದಲ್ಲಿ 1 ರೂಪಾಯಿ ಹಾಕಿರೆ 2 ರೂಪಾಯಿ ನಿಜವಾಗಿ ಲಾಭ ನೋಡ್ಬೋದು. ಅಂದರೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೋದು, ಆದಷ್ಟು ಅನುಭವ ಪಟ್ಕೊಂಡು ದೊಡ್ಡ ಪ್ರಮಾಣಕ್ಕೆ ಹೋಗ್ಬೇಕು. ಚಿಕ್ಕ ಪ್ರಮಾಣದಲ್ಲಿ ಎಲ್ಲರೂ ಮಾಡ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಕುರಿ ನಾವೇನು ಮಾಡ್ಬೇಕಂದ್ರೆ ಆದಷ್ಟು ನೋಡಿ ಈ ಮುಸ್ಲಿಮ್ಸ್ ಹಬ್ಬಗಳು ಬರ್ತವೆ ಅಂಥ ಟೈಮ್ನಲ್ಲಿ ಮಾರೋಂಗ ನಾವು ತರಬೇಕು. ಬಕ್ರೀದಿಗೆ
ತುಂಬ ಇವತ್ತು ಬಕ್ರಿ ಟೈಮ್ಗೆ ತರಬೇಕಂದ್ರೆ ಮುಂದೆ ಹೋಗಿ ಕುರಿ ತಂದು ಆ ಬಕ್ರಿ ಟೈಮ್ಗೆ ಒಂದು 9 ತಿಂಗಳು 10 ತಿಂಗಳು ಬಕ್ರಿ ಸಿಗ್ತದೆ ಅಷ್ಟೊತ್ತಿಗೆ ನಾವು ತಂದು ಮಾರಿದ್ರೆ ನಾವು ಒಂದು ಕುರಿ 5000 ಕ್ಕೆ ತಂದಿದ್ದು ಅವತ್ತು 15000 ತಕ್ಕ ಕೆಲವು ಶೋಗೆ ಮೇಸ್ ಮಾರ್ಬಿಟ್ರೆ ಶೋಗ್ ಮಾಸಿ ಬೀಜಾಗ್ಯರ್ ಮಾಡ್ರೆ ಅದು ಶೋಗೆ ಜಾಸ್ತಿ ರೇಟ್ ಮಾಮೂಲಿ ಬೀಜಾಕ್ಷ ಮಾಡಿದ್ರೆ ಅವನು ಕಮ್ಮಿ ಅಂತಂದ್ರೆ 5000 ಹಾಕಿ 10000 ಸಿಗ್ತದೆ ಆ ಕೊಡಂತ ಮೇವು ಅಂದ್ರೆ ನಾವು ಕೃಷಿಯ ಬೇಡಂತದು ಜೋಳದೊಟ್ಟ ಆಗಬಹುದು ಉಳ್ಳಿ ಒಟ್ಟ ಆಗಬಹುದು ಇದೆಲ್ಲ ಹಾಕಬಹುದು ನೀರು ಕೊಡಬಹುದು ಮತ್ತೆ ಮಾಮೂಲಿ ಒಂದು ದಿನಕ್ಕೆ ನಾನು ಒಂದೇ ಕಿತ ಫೀಲ್ಡ್ ಕೊಡೋದು ಬೆಳಗ್ಗೆ ಮಾತ್ರ ಫೀಲ್ಡ್ ಕೊಡ್ತೀನಿ ಇಲ್ಲ ಅಂತಂದ್ರೆ ನಾವು ಜೋಳ ಇದ್ರೆ ಜೋಳ ಹಾಕ್ತೀನಿ ಇದು ಸೆಡ್ ಬಂದು ಒಂದು 9 ಕ್ಕೆ ಹಿಂಗ ಒಂದು 15 ಅಡಿ ಐತೆ 15 ಅಡಿ ಒಳಗಡೆ ಒಂದು 5 ಕುರಿ ಮೇಸ್ತಾ ಇದೀನಿ ಒಂದು 25 ಕೋಳಿ ಇದೆ ಒಂದು ಕೋಳಿ ಬಂದು ಒಂದು ಕನಿಷ್ಠ ಅಂತಂದ್ರು ಒಳ್ಳೆ ಜಾತಿ ಕೋಳಿ 15 ಮೊಟ್ಟೆ ಇಡ್ತದೆ ಕೆಲವು 10 ಮೊಟ್ಟೆ ಇಡ್ತದೆ ಒಂದು ಕಿತ 10 ಮೊಟ್ಟೆಕ್ಕೆ ಕಾಯಿ ಕೂತ್ಕೊಂಡಿರ್ತದೆ ಅವಾಗ ನಾವು ಏನು ಮಾಡಬೇಕಂದ್ರೆ 10 ಮೊಟ್ಟೆಕ್ಕೆ ಕಾಯಿ ಕೂತ್ಕೊಂಡಿದ್ನ ಅವ ಅದೇನು ಮಾಡಬೇಕು ಅದನ್ನ ನಾವು ಮರಿ ಮಾಡ್ಸಕ್ಕೆ ಹೋಗಬಾರ್ದು ಅದನ್ನ ಮಾರಾಟ ಮಾಡಕ್ಕೆ ಇಟ್ಕೊಂಡಿರಬೇಕು ಇನ್ನೊಂದು 15 ಮೊಟ್ಟೆ ಇರ್ತದೆ 15 ಮೊಟ್ಟೆಕ್ಕೆ ಕಾಯಿ ಕೂತ್ಕೊಂಡಿರ್ತದೆ ಅದಂತೂ ತುಂಬ ಚೆನ್ನಾಗಿ ಸಾಕ್ತದೆ ಅದರಾಗ ಮೊಟ್ಟೆ ಇಟ್ಕೊಂಡು ಆ ಮೊಟ್ಟೆನ ಮರಿ ಮಾಡ್ಸಕ್ಕೆ ಒಳ್ಳೆ ಮರಿ ಇಟ್ಕೊಂಡ್ರೆ ಅದೊಂದು ಮೊಟ್ಟೆ ನಾವು ಮರಿ ಹಾಕಿ ನಾವು ನ್ಯಾಚುರಲ್ ಆಗಿ ಆಗೋದು 21 ದಿನಕ್ಕೆ ಈ ಕರೆಂಟಾಗೆಲ್ಲ ಮರಿ ಮಾಡಿಸ್ತಾರೆ ಇದು ನ್ಯಾಚುರಲ್ ಆಗಿ 21 ದಿನ ಕೇಳ್ತಾಯಿದೆ ಇದು 21 ದಿನ ಕೇಳಿದ್ರೆ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಅದರ ಅಕಸ್ಮಾತ್ ಒಂದು ಎರಡು ವೇಸ್ಟ್ ಆದರೂ ಒಂದು 7-8 ಮರಿ ಆದರೂ ಸಾಕ್ತದೆ ಅದೊಂದು 7-8 ಮರಿ ಒಂದು 7-8 ತಿಂಗಳು 9-10 ತಿಂಗಳು ಮೇಯಿಸಿದಾಗ ಒಂದು ಕೆಜಿ ಬಂದಿವತ್ತು ನಾಟಿ ಕೋಳಿ 450 ರೂಪಾಯಿ ಕೊಡ್ತಾರೆ ಒಂದು ಕೆಜಿ ಇದು ಹುಂಜಾನು ಇವತ್ತು ಇದು ಕಮ್ಮಿ ಅಂತಂದರೆ ಒಂದು 2 ಕೆಜಿ ಬರ್ತದೆ 2 ಕೆಜಿ ಅಂದರೆ ಒಂದು 800 ರೂಪಾಯಿ ಆಗ್ತದೆ ಆ ಕೋಳಿಗಳು ಅಷ್ಟೇ ಹೆಣ್ಣು ಕೋಳಿಗಳು ದಪ್ಪವೆ ಅವು ಒಂದು 2-2 ಕೆಜಿ ಬರ್ತವೆ 2 ಕೆಜಿ ಅಂತಂದರೆ ಇವತ್ತು 800 ರೂಪಾಯಿ ಆಗ್ತದೆ ನಾವು ಮೊಟ್ಟೆ ಇಡಕ್ಕೆ ಇಟ್ಕೊಂತೀವಿ ಮೊಟ್ಟೆ ಮಾರಾಟ ಮಾಡ್ತೀವಿ ಮಾರಾಟ ಹೆಚ್ಚಿಗೆ ಮಾರಕ್ಕೆ ಹೋಗಲ್ಲ ನಾವು ತಿಂತೀವಿ ಮೊಟ್ಟೆ ತಿಂದರೆ ನಮ್ಗೆ ಒಳ್ಳೆಯ ಇದಿರ್ತದೆ ಮರಿ ಮಾಡ್ತೀವಿ ಕೋಳಿನೇ ಮಾರಾಟ ಮಾಡ್ತಾ ಇರ್ತೀವಿ ಹುಂಜಿಗಳು ಮಾರಾಟ ಮಾಡ್ತಾ ಇರ್ತೀವಿ ಕೆಜಿ 400 ರೂಪಾಯಿ ಇದೆ ಕಮ್ಮಿ ಅಂದರೆ ಒಂದು 10-20 ಕೋಳಿ ಮೇಯಿಸ್ಕೊಂಡ್ರೆ ಕೋಳಿ ಮೇಯಿಸ್ಕೊಂಡ್ರಂತೂ ನಿಜವಾಗಿ ಮನೆ ಹತ್ರ ರೈತ ಆಚೆ ಕಡೆ ತುಂಬ ಕೋಳಿ ಸೇಫ್ಟಿ ನಮಗೆ ಸೆಕ್ಯೂರಿಟಿ ಹೆಂಗಂದರೆ ಇವತ್ತು ಏನಾನು ಹುಳ ಹುಟ್ಟರೆ ಬಂದರೆ ಸೌಂಡ್ ಮಾಡ್ತಾ ಇರ್ತವೆ ನಮ್ಮನ್ನು ಎಚ್ಚರಿಸ್ತವೆ ಬಡ್ಕೊತಾ ಇರ್ತವೆ ಅಜಲ ಅಂತಂದರೆ ಕೆಲವು ನಾನು ಇದು ತೊಟ್ಟಿ ರೂಪದಲ್ಲಿ ಮಾಡ್ಬೋದು ಇಲ್ಲ ಪೇಪರ್ ಹಾಕಿ ಮಾಡ್ಬೋದು ಇನ್ನು ಶಕ್ತಿ ಇರೋಂಥರು ಕಾಂಕ್ರೀಟ್ ಹಾಕಿ ಮಾಡ್ತಾರೆ ಇಲ್ಲ ಬೇಡ ಅಂದರೆ ಈ ಥರ ತೊಟ್ಟಿಗಳು ಸಿಂಗು ಕೊಂಡ್ಕೊಂಬಂದು ಮಾಡ್ಬೋದು ಅಂದರೆ ದೊಡ್ಡ ಪ್ರಮಾಣದಲ್ಲಿ ಬೇಕು ಅಂದರೆ ದೊಡ್ಡದಾಗಿ ಮಾಡ್ಕೊಬೇಕು ಜಾಸ್ತಿ ದೊಡ್ಡ ಸ್ಕೇಲ ಮಾಡ್ಕೊಂಡ್ರೆ ಇದು ಏನು ಮಾಡ್ಬೇಕಂದ್ರೆ ಒಂದು ನೀರು ಒಂದು 4 ಬಿಟ್ ನೀರು ಇರಬೇಕು ಒಂದು ತೊಟ್ಟಿ ಒಳಗಡೆ ಆಗ್ಬೋದು ಇಲ್ಲ ಅದು ನಮ್ಗೆ ಕುಂಡದೊಳಗೆ ಹಾಕ್ಬೋದು ಈ ಥರ ನೋಡಿರಿ ಈ ಥರ ಕುಂಡ ಹೋಗಬಲ್ಲ ಇವು ರೆಡಿ ಸಿಗ್ತವೆ ಈ ಕುಂಡದಾಗ ಹಾಕಿದ್ದೀನಿ ಇದು 4 ಬಿಟ್ ನೀರು ಇರಬೇಕು ಇದಕ್ಕೆ ಸ್ವಲ್ಪ ಒಂದು ಮಣ್ಣು ಒಂದು ಫಲವತ್ತಾದ ಮಣ್ಣು ಒಂದು ಸ್ವಲ್ಪ ಸಗಣಿ ಹಾಕ್ಬಿಟ್ಟು ಅದ್ರ ಮೇಲೆ ನೀರು ಬಿಟ್ಟುಬಿಟ್ಟು ಆಮೇಲೆ ಈಗ ಅಜೋಲ ಬಿಟ್ಟರೆ ನಮಗೆ ಆರಾಮಾಗಿ ಬೆಳ್ಕೊತಾ ಇರ್ತದೆ ಕೆಲವು ಒಂದೊಂದು ಇಡೀ ಕೊಡ್ಬೋದು ಇನ್ನು ಜಾಸ್ತಿ ಪ್ರಮಾಣದ ಮಾಡ್ಕೊಂಡ್ರೆ ಅರ್ಧ ಕೆಜಿ ಕೊಡ್ಬೋದು ಬೇಡ ಅಂತಂದರೆ ಇನ್ನು ಕಮ್ಮಿ ಅಂತಂದರೆ ನೋಡಿ ನಾನು 2 ಕಮ್ಮಿ ಮಾಡ್ಕೊಂಡಿದ್ದೀನಿ ಕೋಳಿಗಳಿಗೆ ಕೊಡ್ತಾ ಇದ್ದೀನಿ ಕೋಳಿ ಅಂತೂ ತುಂಬ ದಿನ ಒಂದೊಂದು ಇಲ್ಲೇ ಬಂತೀನಿ ಅಂತ ನಾನು ಕೋಳಿ ಅಂತೂ ಚೆನ್ನಾಗಿ ಆಗ್ತಾ ಇರ್ತವೆ ಕೋಳಿಗೂ ಮೇವು ಸಿಕ್ತಂಗೆ ಆಗ್ತಾ ಇರ್ತದೆ ಒಳ್ಳೆ ಪರಿಸರದ ಫುಡ್ಡು ಇದು ಅಜೋಲ ಅಂತಂದರು ತುಂಬ ರೈತರು ಎಲ್ಲರೂ ಮಾಡ್ಕೊಬೋದು ಇದಕ್ಕೂ ಸಹ ಒಂದು ಕೃಷಿ ಇಲಾಖೆಗೆ ನಮ್ಮ ಪಂಚಾಯತಿ ಮಾಡೋದೆಲ್ಲ ಇವಕ್ಕೆಲ್ಲ ಸಹಾಯಧನ ಸಿಗ್ತದೆ ಇವೆಲ್ಲ ಸಹಾಯಧನ ಮಾಡ್ಕೊಂಡು ಈ ಅಜೋಲ ಇವೆಲ್ಲ ಮಾಡ್ಕೊಬೋದು ಅಂತ ನಾನು ಇದು ಮಾಡ್ತೀನಿ ನಾನೊಂದು 2 ತೊಟ್ಟಿ ವರ್ಮಿ ಕಂಪೋಸ್ಟ್ ಮಾಡ್ಕೊಂಡಿದ್ದೀನಿ ನಾವು ಏನು ಮಾಡ್ತೀವಿ ಅಂತಂದರೆ ಅದಕ್ಕೆ ವರ್ಮಿ ಕಂಪೋಸ್ಟ್ ಅಂತಂದರೆ ನಾವು ಇಟ್ಟಂಥ ಸಗಣಿಯೆಲ್ಲ ಹಾಕ್ತೀನಿ ನಾವು ಬೆಳೆದಂಥ ವೇಸ್ಟ್ ಬೆಳೆಯೆಲ್ಲ ಹಾಕ್ತೀನಿ ಬೆಳೆಯೆಲ್ಲ ಹಾಕ್ಬಿಟ್ಟು ಎರೆಹುಳು ಬಿಟ್ಕೊತೀನಿ ಎರೆಹುಳು ಬಿಟ್ಕೊಂಡಾಗ ನಮಗೆಲ್ಲ ಒಂದು 2-3 ತಿಂಗಳಲ್ಲಿ ಗೊಬ್ಬರ ಮಾಡಿ ಕೊಟ್ಟಾಗ ಎರೆಹುಳು ಗೊಬ್ಬರ ಮಾರಾಟ ಮಾಡಿದ್ರೆ 1 ಕೆಜಿ 10 ರೂಪಾಯಿ ಐತೆ 8 ರೂಪಾಯಿ ಐತೆ 6 ರೂಪಾಯಿ ಐತೆ ಅದು ಬೇಡ ಅಂತಂದರೆ ನಾವು ಕೃಷಿಯಿಂದ ಮಾಡೋಂಥ ಬೆಳೆಗಳಿಗೆಲ್ಲ ಹಾಕ್ಕೊಂಡ್ರೆ ತುಂಬ ಬೆಳೆ ಇಳುವರಿ ಬಂದು ರೈತ ಅಂತೂ ಮಾಡೋಂಥ ಕೃಷಿ ಮಾಡೋಂಥನು ವರ್ಮಿ ಕಾಂಪೋಸ್ಟ್ ಎಲ್ಲ ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ನಾನು ಎಲ್ಲರಿಗೂ ಒಂದು ಮನವರಿಕೆ ಮಾಡ್ತಾ ಇದ್ದೀನಿ ಇದೇ ಥರ ನೋಡಿ ಇರೋಂಥ ಜಾಗದಲ್ಲಿ ಒಂದು ಕಡೆ ಜಾಗದಲ್ಲಿ ಎಲ್ಲಾದರೂ ಮಾಡ್ಕೊಂಡ್ರೆ ಇದು ಕಮ್ಮಿ ಅಂದರೆ ಒಂದು ಟ್ರ್ಯಾಕ್ಟ್ರ್ ಗೊಬ್ಬರ ಐತೆ ಒಂದು ಟ್ರ್ಯಾಕ್ಟ್ರ್ ಗೊಬ್ಬರ ಇವತ್ತು ನಾವು ತಗೊಂಡೋಗಿ ಒಂದು ಅರ್ಧ ಎಕರೆಗೆ ಹಾಕಿದರೆ ಎಷ್ಟು ಚೆನ್ನಾಗಿ ಬರ್ತದೆ ಅಂದರೆ ಬೆಳೆ ಇವತ್ತು ನಮ್ಮ ವರ್ಮಿ ಕಾಂಪೋಸ್ಟ್ ಆಗ್ಬೋದು ನಮ್ಮದು ಸಗಣಿ ಗೊಬ್ಬರ ಆಗ್ಬೋದು ಧನಿ ಗೊಬ್ಬರ ಹಾಕ್ಕೊಂಡ್ರೆ ಇವತ್ತು ಹಾಕಿರೋ ಮಳೆ ಅಕಸ್ಮಾತ್ ಹೋದ್ರೂ 15 ದಿವಸ ಹೋದ್ರೂ ಬೆಳೆ ತಡ್ಕೊತದೆ ಅದೇ ಇವತ್ತು ನಾವು ರಾಸಾಯನಿಕ ಗೊಬ್ಬರ ಒಂದು ಕಡೆ ಹಾಕ್ಬಿಟ್ಟು ನಮ್ಮ ಕೊಟ್ಟಿಗೆ ಗೊಬ್ಬರ ಈಗ ವರ್ಮಿ ಕಾಂಪೋಸ್ಟ್ ಒಂದು ಕಡೆ ಹಾಕ್ಕೊಂಡಾಗ ಆ ರೈತರೇ ಒಂದು ಅವ್ರನ್ನ ಅದು ನೋಡ್ಬೋದು ಆ ಬೆಳೆ ಅಂತ ಬೆಳೆ ಎಷ್ಟು ಚೆನ್ನಾಗಿರ್ತದೆ ಅದೇ ಹೆಂಗೆ ಚೆನ್ನಾಗಿರ್ತದೆ ಇದು ಮಳೆ ಹೋದ ಇದೆ ಹೆಂಗೆ ತಡ್ಕೊತದೆ ಅದೇ ಹೆಂಗೆ ತಡ್ಕೊತದೆ ಅನ್ನೋದು ರೈತರು ಒಂದು ಅನುಭವದಿಂದ ಮಾಡ್ತಾ ಬಂದರೆ ರೈತರು ಮುಂದುವರೋಕೆ ದಾರಿ ಸಿಗ್ತದೆ ಇಲ್ಲ ಅಂತಂದರೆ ಕೆಲವರು ಏನು ಮಾಡ್ತಾರೆ ರೈತರುಗಳು ನಾವು ಅದು ಮಾಡೋಕ್ಕಾಗಲ್ಲ ಇದು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ 5 ಗಂಟೆ ಜಾಗದಲ್ಲಿ ನೋಡಿ ನಾನು ಯಾವ್ಯಾವ ಥರ ಮಾಡಿದ್ದೀನಿ ಸೈಕಲ್ ಈಗ ಲೇಬರ್ ಸಮಸ್ಯೆ ಇರ್ತದೆ ಸಣ್ಣ ಪುಟ್ಟ ಕೆಲಸ ಮಾಡಬೇಕಂದ್ರೆ ನೋಡಿರಿ ಈ ಥರ ಸೈಕಲಲ್ಲಿ ವೀಡ್ರ್ ಮಾಡ್ಕೊಂಡಿದ್ದೀನಿ ಈ ಥರ ಕಳೆ ತೆಕ್ಕಬೋದು ಕುಂಟೆ ಹಾಕ್ಬೋದು ಸಣ್ಣ ಪುಟ್ಟ ದರ್ಲೆ ಹೊಡ್ಕೊಬೋದು ಈ ಥರ ಎಲ್ಲ ನೋಡಿ ಇದು ಸಣ್ಣದು ಚಿಕ್ಕದಾಗ 2-3 ಥರ ಇದು ಮಾಡ್ಕೊಬಂದಿದ್ದು ನೋಡಿ ಈ ಥರ ಎಲ್ಲ ಇದು ಮಾಡ್ಕೊಂಡು ಈ ರೈತರು ಆರಾಮಾಗಿ ಇದನ್ನೆಲ್ಲ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಬೋದು ನೋಡು ನಮ್ಮ ಮನೆ ಹತ್ರ ಹೂವಿನ ಗಿಡ ಡ್ರ್ಯಾಗನ್ ಫ್ರೂಟು ಪಪ್ಪಾಯಿ ಶುಂಠಿ ನೋಡಿ ಮನೆಗೆ ಬೇಕಾದ ಶುಂಠಿ ಮತ್ತು
ನೆಲ್ಲಿಕಾಯಿ ಮತ್ತೆ ಚಕ್ಕೆ ಮರ ಹುಲ್ಲು ಆಮೆ ನೋಡಿ ಎಷ್ಟಿದೆ ಅಂದರೆ 5 ಗುಂಟೆಲಿ ಕೆಲವರು ಏನು ಬೆಳೆ ಬೇಡ ಜಾಗನೇ ಬೇಡ ಜಾಗನೇ ಇಲ್ಲ ನಾನು ಮಾಡಕ್ಕೆ ಆಗಲ್ಲ ಅಂತ ಹೇಳ್ತಾರೆ ನೋಡಿ ಇವೆಲ್ಲ ಎಷ್ಟಿದೆ ನೋಡಿ 5 ಗುಂಟೆ ಜಾಗದಲ್ಲಿ ಇವೆಲ್ಲ ಒಂದು ವೀಕ್ಷಣೆ ಮಾಡಿದಾಗ ನೀವು ಈ ಥರ ಮಾಡ್ಕೊಂಡ್ರೆ ನಿಮಗೆ ಒಂದು ಇದಾಗ್ತದೆ ನೋಡಿ ನಾ ಬದನೆ ಗಿಡ ಆಗ್ಬೋದು ಎಷ್ಟು ಇದು ಮಾಡ್ಕೊಂಡಿದ್ದೀನಿ ನೋಡಿ ಮನೆ ಹತ್ರನೇ ಬದನೆಕಾಯಿ ಇವೆಲ್ಲ ಬೆಳ್ಕೊಬೋದು ಬೆಳ್ಕೊಳಲ್ಲ ಮಾಡಲ್ಲ ರೈತರು ಇವೆಲ್ಲ ಮಾಡಿ ರೈತರು ಒಂದು ಎಲ್ಲ ಕೈ ಸುಟ್ಕೊಂತ ಇರ್ತಾರೆ ನಾನಂತೆ ಯಾವುದೇ ಕಾರಣಕ್ಕೂ ಕಮ್ಮಿಗೆ ಮಾಡ್ಕೊಂಡು ಕಮ್ಮಿ ಇದರಲ್ಲೇ ಮಾಡ್ಕೊಂಡು ನಾನಂತೆ ಇದುವರೆಗೂ ನನಗೇನು ತೊಂದರೆ ಆಗಲಿಲ್ಲ ನಾನೇನು ಕೈ ಸುಟ್ಕೊಂಡಿಲ್ಲ ನಾನು ಆರಾಮಾಗಿ ಇವತ್ತು ಹೆಣ್ಣು ಮಕ್ಕಳು ಒಬ್ಬ ಮಗ ಎಲ್ಲರಿಗೂ ಮದುವೆ ಮಾಡಿದ್ದೀನಿ ಓದಿಸಿದ್ದೀನಿ ಇವತ್ತೆಲ್ಲ ಜಾಬ್ ಹೋಗಿದ್ದಾರೆ ಎಲ್ಲ ಖುಷಿಯಿಂದ ನಾನು ಬಂದಿರೋಂಥದ್ದು ಇವತ್ತವರೆಗೂ ಒಂದು ರೂಪಾಯಿ ಸಾಲ ನಂದು ಯಾವುದಿಲ್ಲ ಎಂದೂ ನಾನು ಸಾಲ ಮಾಡಿ ನಾನು ಯಾರಿಗೂ ಮೋಸ ಮಾಡಿದ್ರಲ್ಲ ಇವತ್ತು ಕೃಷಿ ಒಳಗಡೆ ನಾನು ಇವೆಲ್ಲ ಸಾಧಿಸ್ಕೊಂಡು ಮನೆ ಕಟ್ಕೊಂಡು ಮನೆ ಜಾಗ ತಗೊಂಡು 5 ಗುಂಟೆ ತಗೊಂಡು ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ ನನಗಂತೂ ಹೆಮ್ಮೆ ಆಗ್ತದೆ ಖುಷಿ ಅಂದರೆ ನಾನು ನನ್ನ ಖುಷಿನೇ ಮಾಡ್ಬೇಕು ಅಂತ ಇವತ್ತು 4 ಎಕರೆ ಕೃಷಿ ಮಾಡ್ತಾ ಇದ್ದೀವಿ 5 ಗುಂಟೆ ಜಾಗದಲ್ಲಿ ಈಗ ಅಂತಂದ್ರೆ ನಿಮಗೆ ವಿವರಣೆ ಮಾಡ್ತಾ ಇದ್ದೀನಿ ಇನ್ನು ಬೇರೆ ಕಡೆ ಎಲ್ಲ ಕೃಷಿ ಹೊಂಡ ತೆಂಗು ಟೇಕು ಎಲ್ಲ ಐತೆ ಅದೆಲ್ಲ ಬೇರೆ ಬೇರೆ ಕಡೆ ಇರೋಂಥ ಜಾಗದ ಮನೆಗಿರೋಂಥದ್ದನ್ನ ನಿಮಗೆಲ್ಲ ಒಂದು ತೋರಿಸ್ತಾ ಇದ್ದೀವಿ ಇದಂತೂ ತುಂಬ ಖುಷಿ ಆಗ್ತದೆ ನನಗೆ ನೀವು ಈ ಥರ ಮಾಡೋದ್ರಿಂದ ರೈತರಿಗೆಲ್ಲ ಒಂದು ಮನವರಿಕೆ ಮಾಡ್ತಾ ಇದ್ದೀವಿ ಇವತ್ತು ನಾನು ಕೃಷಿ ಮಾಡ್ತಾ ಇದ್ದೆ ಕೃಷಿ ಜೊತೆ ಒಳಗಡೆ ಬೇರೆ ಬೇರೆ ಬೀಜಗಳೆಲ್ಲ ಇವತ್ತು ನಾವು ಸೀಡ್ಸ್ ಬೀಜಗಳೆಲ್ಲ ತಂದು ಬಿತ್ತನೆ ಮಾಡ್ತಾ ಇದ್ದೆ ಬಿತ್ತನೆ ಮಾಡ್ತಾ ಇದ್ದಾಗ ಅವು ಒಂದು ಬೆಳೆ ಬರೋವು ಅಷ್ಟೇ ಒಂದೇ ಬೆಳೆ ಬರೋದು ಮತ್ತೆ ಆ ಬಿತ್ತನೆ ಮಾಡಿದ ಅದು ಸೀಡ್ಸ್ ಬೀಜ ತಂದು ನಾವು ಆಹಾರ ತಿಂದಾಗ ನಿಜವಾಗಿ ನಮ್ಮದು ಫುಲ್ ಕೆಮಿಕಲ್ ಥರ ತಿಂದು ತಿಂದುಬಿಟ್ಟು ನಮ್ಮ ದೇಹ ಎಲ್ಲ ಇವತ್ತು ನಮ್ಮ ಮಾನವರು ಎಲ್ಲ ನಾನಾ ಥರ ಕಾಯಿಲೆಗಳು ಹುಡುತ್ತೆ ಏಳದಾರಂಥ ಕಾಯಿಲೆಗಳು ಬಂದವು ಹಿಂದೆ ಎಲ್ಲ ನಾನು ಕೇಳಿದ್ದೆ ಕಾಯಿಲೆ ಏನು ಅಂತಂದರೆ ಇಲ್ಲ ಜ್ವರ ಬರೋವು ಇಲ್ಲ ಗಂಟ್ಲು ಉದ್ಕೊಳ್ಳೋದು ಇಲ್ಲ ಅಂದರೆ ನಾನಾ ಥರ 2-3 ಕಾಯಿಲೆ ಇತ್ತು ಅಷ್ಟೇ ಇವತ್ತು ಹೆಸರು ಹೇಳೋಕ್ಕಾಗದಂಥ ಕಾಯಿಲೆಗಳು ಬಿಟ್ಟು ಯಾಕೆ ಅಂತಂದರೆ ನಾವು ತಿನ್ನೋಂಥ ಆಹಾರದಿಂದನೇ ಈ ಕಾಯಿಲೆ ಎಲ್ಲ ಬಂದಿರೋದು ಆದ್ದರಿಂದ ನಾನು ಒಂದು ಯೋಚನೆ ಮಾಡಿ ಈ ಥರದ ಇದು ಮಾಡಿದಾಗ ಏನಾದರೂ ಮಾಡಿ ಹಿಂದಿನ ಒಂದು ಪರಿಸರ ಹಿಂದಿನ ಒಂದು ಗೌರವನ ಹಿಂದಿನ ಒಂದು ಹೆಸರನ್ನ ಉಳಿಸ್ಬೇಕು ಅಂದ್ಬಿಟ್ಟು ನಾನು ಒಂದು ಸುಮಾರು ಒಂದು 10 ವರ್ಷದಿಂದ ನಾನು ಕೃಷಿ ಜೊತೆಗೆ ಮಾಡ್ತಾ ಇದ್ದೆ 15 ವರ್ಷದಿಂದ ಇಲ್ಲೇ ಒಂದು ಕಡೆ ಹೋದಾಗ ಒಂದೊಂದು ಬೀಜ ಸಿಕ್ಕಿದಾಗ ಆ ನಾಟಿ ಬೀಜ ದೇಶಿ ತಳಿ ಬೀಜನ ಅದನ್ನ ಉದ್ಭವ ಮಾಡಿ ಅದನ್ನ ನಾವು ಇಳುವರಿ ಹೆಂಗೆ ಬರ್ತದೆ ಅಂದರೆ ಇಳುವರಿ ಕಮ್ಮಿ ಬರ್ತದೆ ನಮಗೆ ಆರೋಗ್ಯಕ್ಕೆ ತುಂಬ ಚೆನ್ನಾಗಿರ್ತದೆ ಅಂದರೆ ಯಾವುದೇ ಥರದ ಕೆಮಿಕಲ್ ಇರಲ್ಲ ಏನು ಇರಲ್ಲ ಅದು ಮತ್ತೆ ಎಷ್ಟು 16 ವರ್ಷ ಅಲ್ಲ ಇನ್ನು 100 ವರ್ಷ ಹಾಕಿದ್ರೂ ಸಹ ಈ ದೇಶಿ ತಳಿ ಬೀಜ ಒಂದು ನಮಗೆ ಹಂಗೆ ಮರು ಬಳಕೆ ಬರ್ತಾ ಇರ್ತದೆ ನಾನೇನೇನು ಮಾಡಿದ್ದೀನಿ ರೀ ಕೆಲವು ಥರ ಬೀಜಗಳು ಸುಮಾರು ಒಂದು 100 ತನಕ ಇರ್ಬೋದು ನಾವು ಕೆಲವರು ಏನು ಮಾಡ್ತಾರೆ ಕೆಲವು 1 ವರ್ಷ ಇಡ್ಬೋದು ಕೆಲವರು 2 ವರ್ಷ ಇರ್ಬೋದು ಕೆಲವನ್ನ ಇಡುವಂಥ ರೀತಿ ಇರ್ತದೆ ಇವೆಲ್ಲ ತರಕಾರಿ ಬೀಜಗಳು ಆತ್ಮೀಯರೇ ಸಣ್ಣ ಜಾಗದಲ್ಲಿ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳನ್ನು ಅಚ್ಚುಕಟ್ಟಾದ ನಿರ್ವಹಣೆ ಮತ್ತು ಪ್ಲಾನ್ ಮಾಡಿ ಅಳವಡಿಸಿಕೊಂಡ್ರೆ ನಾವು ಖಂಡಿತವಾಗಿ ಉತ್ತಮವಾದ ಆದಾಯವನ್ನು ಗಳಿಸಬಹುದು ಸಮಗ್ರ ಕೃಷಿ ಪದ್ಧತಿ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿ ನೀಡಿದ ಲಕ್ಷ್ಮೇಗೌಡರು ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರಗಳು